ಹಾಯ್, ನಾನು ಕೃಷ್ಣ ಅಂತ ನೋಡ್ತೀರಾ, ಕೃಷ್ಣ ಕುರಿ ಜನ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕ್ಯಾಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಕ್ಯಾಮ್ ಏನು ಅಂದರೆ, ಸೊ ನೀವು ಆನ್ಲೈನಲ್ಲಿ ಏನೂ ಆರ್ಡ್ರ್ ಮಾಡಿರೋದಿಲ್ಲ, ಬಟ್ ನಿಮಗೆ ಆರ್ಡ್ರ್ ಬರುತ್ತೆ, ಅಂದರೆ ಬರಬಹುದು, ಚಾನ್ಸಸ್ ಇದೆ. ಓಕೆ, ಈ ರೀತಿಯ ಒಂದು ಸ್ಕ್ಯಾಮ್ ನಡೀತಾ ಇದೆ ಇವಾಗ ಕೂಡ. ಸೊ ಏನಂದರೆ, ಆರ್ಡ್ರ್ ಬರುತ್ತೆ, ಅದು ಕ್ಯಾಶ್ ಆನ್ ಡೆಲಿವರಿ ಆಗಿರುತ್ತೆ. ನೀವು ಏನು ಮಾಡ್ತೀರಾ ಅಂದರೆ, ಒಂದೊಂದೆ ತೊಗೊಳ್ತೀರಾ ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ಆರ್ಡ್ರ್ ಮಾಡಿದ್ದೀರಾ ಅಂತ ತೊಗೊಳ್ತೀರಾ. ಓಕೆ, ಸೊ ಆ ಟೈಮಲ್ಲಿ ಏನಾಗುತ್ತೆ, ನೀವು ಒಂದು ಆರ್ಡ್ರನ್ನ ತೊಗೊಂಡಿರ್ತೀರಾ, ಕ್ಯಾಶ್ ಕೊಟ್ಟು ಅದನ್ನು ರಿಟರ್ನ್ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಆ ಒಂದು ಅಪ್ಲಿಕೇಶನ್ ನಿಮ್ಮೊಟ್ಟಿಗೆ ಕಂಟ್ರೋಲ್ ಇರೋಲ್ಲ, ಅಂದರೆ ನಿಮ್ಮ ಅಕೌಂಟಿಂದ ಅದು ಆರ್ಡರ್ ಆಗಿರೋಲ್ಲ, ಬೇರೆ ಯಾರೋ ಆರ್ಡ್ರ್ ಮಾಡಿರ್ತಾರೆ. ಸೊ ಈ ರೀತಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಯಾವ ಅಪ್ಲಿಕೇಶನ್, ಅಮೆಝಾನ್ ಆ, ಫ್ಲಿಪ್ಕಾರ್ಟಾ, ಅಥವಾ ಹೇಗೆ ನಡೀತಿದೆ ಈ ಒಂದು ಸ್ಕ್ಯಾಮ್ ಅಂತ ಪೂರ್ತಿ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋವನ್ನು ಮಾಡಿ. ಸೊ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಸ್ಕ್ಯಾಮರ್ಸ್ ಈ ಒಂದು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಇರ್ಬೋದು. ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಮೀಶೋ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ಅಪ್ಲಿಕೇಶನ್, ಈ ಒಂದು ಪ್ರಾಡಕ್ಟ್ ಇದೆ, ಒಂದು ಸ್ಪೀಕರ್ ಇದೆ ಅಂತ ತಿಳ್ಕೊಳ್ಳಿ. ಈ ಒಂದು ಸ್ಪೀಕರ್ ನನ್ನ ಫ್ರೆಂಡಿಗೆ ಬೇಕು, ಅವನಿಗೋಸ್ಕರ ನಾನು ಆರ್ಡ್ರ್ ಮಾಡಿಕೊಡ್ತೀನಿ. ಬಟ್ ಆರ್ಡ್ರ್ ಮಾಡುವಾಗ ನನ್ನ ಲಾಭದ ಮೊತ್ತವನ್ನು ಅಲ್ಲಿ ಎಕ್ಸ್ಟ್ರಾ, ಅಂದರೆ ನಮ್ಮ ಒಂದು ಲಾಭ ಎಷ್ಟು ಬೇಕು ಅಂತ ಅಲ್ಲಿ ಟೈಪ್ ಮಾಡಿ, ಅಂದರೆ ಟೈಪ್ ಮಾಡಿ ಹಾಕಿದರೆ ಆ ಒಂದು ಲಾಭದ ಹಣದೊಟ್ಟಿಗೆ ಅವನಿಗೆ ಆರ್ಡ್ರ್ ಹೋಗುತ್ತೆ. ಇವಾಗ ಎಕ್ಸಾಂಪಲ್, ಈ ಒಂದು ಮೈಕಿನ ಬೆಲೆ 500 ರೂಪಾಯಿ ಅಂತ ತಿಳ್ಕೊಳ್ಳಿ, ಅಂದರೆ ಒರಿಜಿನಲ್ ರೇಟ್ 500 ರೂಪಾಯಿ. ಬಟ್ ನಾನು ನನ್ನ ಫ್ರೆಂಡ್ ಒಟ್ಟಿಗೆ 700 ಅಂತ ಹೇಳ್ತೇನೆ, ಅಂದರೆ 700 ರೂಪಾಯಿ ಅಂತ ಹೇಳಿರ್ತೇನೆ, ಆ್ಯಂಡ್ 200 ನಾನು ಲಾಭ ಮಾಡಿರ್ತೇನೆ. ಆ ಒಂದು ಆ್ಯಪ್ನಲ್ಲಿ ನಾನು 200 ಲಾಭ ನನಗೆ ಬೇಕು ಅಂತ ಹಾಕಿರ್ತೇನೆ. ಓಕೆ, ಅಲ್ಲಿ ಮಾರ್ಜಿನ್ ಸೆಟ್ ಮಾಡಲಿಕ್ಕಾಗುತ್ತೆ ಎಷ್ಟು ಲಾಭ ಬೇಕು ಅಂತ. ನಾನು 200 ಅಂತ ಹಾಕಿದರೆ ಅಲ್ಲಿ 200 ರುಪೀಸ್ ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳುತ್ತೆ, ಆರ್ಡರ್ ಡೆಲಿವರಿ ಆದ ಒಂದು ಕ್ಯಾಶ್ ಆನ್ ಡೆಲಿವರಿ ಆದ ತಕ್ಷಣ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅವರು ಸ್ಕ್ಯಾಮ್ ಮಾಡ್ತಾರೆ. ಸೊ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿದರೆ, ರ್ಯಾಂಡಮಾಗಿ ನಿಮ್ಮ ಒಂದು ಜಿಮೇಲ್, ಐ ಮೀನ್ ನಿಮ್ಮ ಅಡ್ರೆಸ್, ಫೋನ್ ನಂಬರ್, ನೇಮ್ ಎಲ್ಲನೂ ಲೀಕ್ ಆಗಿರುತ್ತೆ. ಅಂದರೆ ಅಪ್ಲಿಕೇಶನ್, ಕೆಲವೊಂದು ಫೇಕ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ, ಅಂದರೆ GB ವಾಟ್ಸಪ್ ಅಥವಾ ಹ್ಯಾಕ್ಡ್ ವರ್ಷನ್ ವಾಟ್ಸಪ್ಗಳು, ಇನ್ಸ್ಟಾಗ್ರಾಮ್ಗಳು ಅಥವಾ ಬೇರೆ ಒಂದು ಆ್ಯಪ್ಸ್ಗಳನ್ನು ಕೂಡ, ಅಂದರೆ ಝೊಮ್ಯಾಟೋ, ಸದ್ಯಕ್ಕೆ ಯಾವುದೊಂದು ಅಪ್ಲಿಕೇಶನ್ನ ಒಂದು ಎಲ್ಲ ಡೇಟಾ ಕೂಡ ಲೀಕ್ ಆಗಿತ್ತು, ಪ್ರೈವೇಸಿ ಇಶ್ಯೂ ಅಂತೆಲ್ಲ ಬಬ್ಬಿಡ್ತಿದ್ರು. ಸೊ ಇದೇ ಒಂದು ವಿಷಯಕ್ಕೋಸ್ಕರ ನಿಮ್ಮ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್, ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಲೀಕ್ ಆಗಿರುತ್ತೆ. ಇದು ವೆಬ್ಸೈಟ್ನಲ್ಲಿ, ಅಂದರೆ ಯಾವುದೊಂದು ರ್ಯಾಂಡಮ್ ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ. ಓಕೆ, ಸೊ ಈ ಒಂದು ವೆಬ್ಸೈಟಲ್ಲಿ ಇವಾಗ ಒಂದು ಸ್ಕ್ಯಾಮರ್ ಏನು ಮಾಡ್ತಾನೆ, ಆ ಒಂದು ವೆಬ್ಸೈಟ್ನ ನೋಡ್ತಾನೆ, ಒಂದು ಅಡ್ರೆಸ್ ಮತ್ತು ನಿಮ್ಮ ನೇಮ್ ಮತ್ತು ಫೋನ್ ನಂಬರ್ನ ತೊಗೊಳ್ತಾನೆ. ಅದನ್ನು ಕಾಪಿ ಮಾಡಿ ಒಂದು ವೆಬ್ಸೈಟ್ನಲ್ಲಿ, ಅಂದರೆ ಒಂದು ಮೀಶೋ ಅಪ್ಲಿಕೇಶನಲ್ಲಿ ಯಾವುದೊಂದು ರ್ಯಾಂಡಮ್ ಪ್ರಾಡಕ್ಟ್ನ ಸಿಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿ ಕೊಡ್ತಾನೆ ನಿಮ್ಮ ಒಂದು ಅಕೌಂಟ್, ಅಂದರೆ ನಿಮ್ಮೊಂದು ಅಡ್ರೆಸ್ಸಿಗೆ ಅದು ಆ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿ ಕೊಡ್ತಾನೆ. ಸೊ ಆವಾಗ ಏನಾಯಿತು, ಪ್ಲೇಸ್ ಆರ್ಡರ್ ಪ್ಲೇಸ್ ಆಯಿತು. ಓಕೆ, ಅದರಲ್ಲಿ ಅವನ ಮಾರ್ಜಿನ್ ಕೂಡ ಸೆಟ್ ಆಗಿದೆ, ಇಷ್ಟು ಲಾಭ ಬೇಕು ಅಂತ. ಓಕೆ, ಸೊ ಆವಾಗ ಏನಾಗುತ್ತೆ ಅಂದರೆ ಅದು ನಿಮ್ಮ ಮನೆಗೆ ಬರುತ್ತೆ. ನಿಮ್ಮ ಮನೆಗೆ ಬಂದಾಗ ನೀವೇ ತೊಗೊಂಡ್ರು ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ತೊಗೊಂಡ್ರು, ಆರ್ಡ್ರ್ ಬಂತು, ನಾನು ಆರ್ಡ್ರ್ ಮಾಡಿದ್ದು ಅಂತ ನೆನೆಸಿ ಅವರು ತೊಗೊಂಡ್ರು ಅಂತ ನೆನೆಸ್ಕೊಳ್ಳಿ. ಸೊ ಆವಾಗ ಏನಾಯಿತು, ಆರ್ಡ್ರ್ ಬಂತು, ಆವಾಗ ಕ್ಯಾಶ್ ಕೊಟ್ಟರು ಆ್ಯಂಡ್ ಆರ್ಡ್ರ್ ತೊಗೊಂಡ್ರು. ಬಟ್ ಆವಾಗ ಏನಾಗುತ್ತೆ, ನಮಗೆ ರಿಟರ್ನ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ನಾನು ಆರ್ಡ್ರ್ ಮಾಡಲೇ ಇಲ್ಲ. ನಾನು ಆರ್ಡ್ರ್ ಮಾಡಲಿಲ್ಲ ಅಂತ ಹೇಳುವಾಗ ಅದು ರಿಟರ್ನ್ ಮಾಡಲಿಕ್ಕೂ ಆಗಲ್ಲ, ಯಾಕಂದರೆ ಒಂದು ಮೀಶೋ ಅಕೌಂಟ್ನ ಅಕೌಂಟ್ ನನ್ನ ಅಕೌಂಟಲ್ಲಿ ಇರೋಲ್ಲ, ಅಂದರೆ ಅದು ಯಾರಾದರೂ ಬೇರೆಯವರು ಆರ್ಡ್ರ್ ಮಾಡಿರ್ತಾರೆ. ಸೊ ಅದು ಒಂದು ಆಗಲ್ಲ, ಆ್ಯಂಡ್ ಅದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ ಅಂತಲೂ ಕೂಡ ಗೊತ್ತಾಗಲ್ಲ. ಅಲ್ಲಿ ಅವರ ಬ್ರ್ಯಾಂಡಿಂಗ್ ಇರುತ್ತೆ, ನೇಮ್, ಅಂದರೆ ಯಾವ ಅಪ್ಲಿಕೇಶನಲ್ಲಿ ಆರ್ಡ್ರ್ ಮಾಡಿದ್ದು ಅಂತ ಗೊತ್ತಾಗಲ್ಲ. ಓಕೆ, ನಿಮ್ಮ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದರೆ ಅಮೆಝಾನ್ ಫುಲ್ ಸ್ಟಿಕ್ಕರ್ಸ್ ಇರುತ್ತೆ, ಫ್ಲಿಪ್ಕಾರ್ಟ್ ಸ್ಟಿಕ್ಕರ್ಸ್ ಇರುತ್ತೆ, ಬಟ್ ಈ ಮೀಶೋದಲ್ಲಿ ಆ ರೀತಿ ಇರಲ್ಲ. ಸೊ ಈ ರೀತಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಸೊ ನಿಮ್ಮ ಮನೆಗೂ ಯಾವುದೇ ಈ ರೀತಿ ಒಂದು ರ್ಯಾಂಡಮಾಗಿ ಒಂದು ಆರ್ಡ್ರ್ ಬಂದರೆ, ಕ್ಯಾಶ್ ಆನ್ ಡೆಲಿವರಿ ಆರ್ಡ್ರ್ ಬಂದರೆ ಕ್ಯಾನ್ಸಲ್ ಮಾಡಿ, ನೀವು ಆರ್ಡ್ರ್ ಮಾಡಿಲ್ಲ ಅಂದರೆ ಆರ್ಡ್ರ್ ಮಾಡಿಲ್ಲ ಅಂತ ಹೇಳಿ ಅಥವಾ ನಿಮ್ಮ ಫ್ಯಾಮಿಲಿಗಳಿಗೆ ತಿಳಿಸಿ ಈ ರೀತಿ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಂತ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಮ ಫ್ಯಾಮಿಲಿಗಳಿಗೂ ಶೇರ್ ಮಾಡಿ, ಸೊ ಅವ್ರಿಗೆ ಗೊತ್ತಾಗಲಿ ಈ ರೀತಿ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಂತ. ಓಕೆ, ಸೊ ಯಾವುದೇ ಪ್ರಾಡಕ್ಟ್ ಕೂಡ ನಿಮ್ಮ ಮನೆಗೆ ಬಂದರೂ ನೀವು ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ತೊಗೊಳ್ಬೇಡಿ, ಅಂದರೆ ನೀವು ಆರ್ಡ್ರ್ ಮಾಡಿದ್ದೊಂದು ಬಿಟ್ಟು ಅದನ್ನು ಬೇರೆ ಡೌಟ್ ಇದ್ದರೆ ಆರ್ಡ್ರ್ ತೊಗೊಳ್ಬೇಡಿ. ಓಕೆ, ಸೊ ಯಾ, ಇದಿಷ್ಟು ಒಂದು ಸ್ಕ್ಯಾಮ್. ಸೊ ಈ ರೀತಿ ಸ್ಕ್ಯಾಮ್ ಮಾಡ್ತಾರೆ. ಸೊ ಇದಕ್ಕೋಸ್ಕರ ನೀವು ಆರ್ಡ್ರ್ ಒಂದು ಆರ್ಡ್ರನ್ನ ತೊಗೊಳ್ಬೇಡಿ, ಕ್ಯಾಶ್ ಆನ್ ಡೆಲಿವರಿದ ಆರ್ಡ್ರನ್ನ, ನಿಮಗೆ ಡೌಟ್ ಇದ್ದ ಆರ್ಡ್ರನ್ನ ತೊಗೊಳ್ಬೇಡಿ. ಆ್ಯಂಡ್ ಇನ್ನೊಂದು, ನಿಮ್ಮ ಒಂದು ಫೇಕ್ ಅಪ್ಲಿಕೇಶನ್ಸ್ ಅಥವಾ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡೋದು ಅಥವಾ ನಿಮ್ಮ ಒಂದು ಅಡ್ರೆಸ್, ಫೋನ್ ನಂಬರ್ಗಳಲ್ಲಿ ಕೊಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅಂದರೆ ಜೆನ್ಯೂನ್ ವೆಬ್ಸೈಟ್ಗಳಲ್ಲಿ, ಅಪ್ಲಿಕೇಶನ್ಸ್ಗಳಲ್ಲಿ ಮಾಡಿ, ಎಕ್ಸಾಂಪಲ್ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು. ಬಟ್ ಅದು ಕೂಡ ಲೀಕ್ ಆಗುತ್ತೆ ಕೆಲವೊಮ್ಮೆ, ಏನು ಮಾಡೋಕ್ಕಾಗಲ್ಲ, ಪ್ರೈವೇಸಿ ಅನ್ನೋದು ಇಲ್ಲವೇ ಇಲ್ಲ. ಸೊ ಯಾ, ಈ ರೀತಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಸೊ ಯಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಕುರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.